ನಮಸ್ಕಾರ ಸ್ನೇಹಿತರೆ, ಒಂದೆಡೆ ಗೋಕರ್ಣ ಸಮುದ್ರ ತೀರ, ಮತ್ತೊಂದೆಡೆ ಮುರುಡೇಶ್ವರ ಸಮುದ್ರ ತೀರ, ಈ ನಡುವೆ ಅಗ್ನಾಶಿನಿ ನದಿ. ಇವೆಲ್ಲರ ಬೆಸುಗೆಗೊಂದು ವ್ಯಾಪಾರ ಕೇಂದ್ರಕ್ಕೆಂದೇ ಬಳಸಿಕೊಂಡ ಕೋಟೆ ಇಂದಿಗೂ ತನ್ನ ಕುರುಹುಗಳಿಂದ ಮಳೆ ಗಾಳಿ ಬಿಸಿಲು ಎನ್ನದೆ ಇತಿಹಾಸವನ್ನು ತನ್ನೊಡಲ ಒಳಗೆ ಹುದುಗಿಸಿಕೊಂಡು ತಲೆ ಎತ್ತಿ ನಿಂತಿದೆ. ಹೌದು, ಅದುವೇ ಮಿರ್ಜಾನ್ ಕೋಟೆ. ನಮ್ಮಲ್ಲಿ ಕೋಟೆಗಳೇನೋ ಸಾಕಷ್ಟಿವೆ. ಅವುಗಳನ್ನು ನೋಡಬೇಕು, ಅವುಗಳ ಸೌಂದರ್ಯವನ್ನು ಆನಂದಿಸಬೇಕೆಂದರೆ ಅಂತಹ ಕೋಟೆಗಳ ಸಂಖ್ಯೆ ಕಡಿಮೆ ಎಂದೇ ಹೇಳಬಹುದು. ಅದರಲ್ಲಿ ಕೆಲವೊಂದು ಕೋಟೆಗಳು ಅಳವಿನ ಅಂಚಿನಲ್ಲಿದ್ದರೆ ಇನ್ನು ಕೆಲವು ಕೋಟೆಗಳು ಮಾತ್ರ ಇಂದಿಗೂ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡಿವೆ. ಅಂತಹ ಗತವೈಭವವನ್ನು ಇಂದಿಗೂ ಸಾರುತ್ತಿರುವಂತಹ ಕೋಟೆಯೇ ಈ ಮಿರ್ಜಾನ್ ಕೋಟೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಅದ್ಭುತವಾದಂತಹ ಕುತೂಹಲ ಮೂಡಿಸುವಂತಹ ಕೋಟೆ ಮಿರ್ಜಾನ್ ಕೋಟೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಜಕ್ಕೂ ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡುತ್ತಾ ಸಾಗಿದಂತೆ ಕೋಟೆಗಳನ್ನು ಬಳಸಿಕೊಂಡ ರೀತಿ, ಅದನ್ನು ನಿರ್ಮಿಸಿದ ವಿಚಾರ ಒಂದೊಂದು ವಿಚಿನ್ನ ಕಥೆಗಳನ್ನು ಹೇಳುತ್ತಾ ಸಾಗುತ್ತದೆ. ಹಾಗೆ ಮಿರ್ಜಾನ್ ಕೋಟೆ ಸಹ ವ್ಯಾಪಾರ ಕೇಂದ್ರಕ್ಕೆಂದು ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಹೀಗೆ ವಿದೇಶಿಗರ ವಹಿವಾಟಿಗೆ ಸಮುದ್ರ ಮಾರ್ಗವಾಗಿ ತೆರಳಲು ಸಕಲ ಅನುಕೂಲ ಹೊಂದಿ ರಾಜ ಮಹಾರಾಜರುಗಳಿಗೆ ಆಶ್ರಯ ನೀಡಿತ್ತು ಎನ್ನುವುದನ್ನು ಇತಿಹಾಸ ಪುಟಗಳಿಂದ ತಿಳಿಯಬಹುದಾಗಿದೆ. ಈ ಅದ್ಭುತವಾದಂತಹ ಮಿರ್ಜಾನ್ ಕೋಟೆ ಕುಮಟಾದಿಂದ 12 ಕಿಲೋಮೀಟರ್, ರಾಷ್ಟ್ರೀಯ ಹೆದ್ದಾರಿ 66 ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿ ಮತ್ತು ಸುಕ್ಷೇತ್ರ ಗೋಕರ್ಣದಿಂದ ಸುಮಾರು 8 ಮೈಲಿ ದೂರದಲ್ಲಿದೆ. ಇಲ್ಲಿಂದ ಇಡಗುಂಜಿ ಮತ್ತು ಮುರುಡೇಶ್ವರಕ್ಕೂ ರಸ್ತೆ ಮಾರ್ಗವಾಗಿ ಹೋಗಲು ಅನುಕೂಲವಿದೆ. ಅನೇಕರು ಗೋಕರ್ಣ, ಇಡಗುಂಜಿ, ಮುರುಡೇಶ್ವರಕ್ಕೆ ಹೋಗುವುದು ಸಾಮಾನ್ಯ ಸಂಗತಿ, ಆದರೆ ಮಿರ್ಜಾನ್ ಕೋಟೆಯೊಂದು ಅಲ್ಲಿದೆ ಎಂದು ಅರಿತವರು ಮಾತ್ರ ತಮ್ಮ ವಾಹನ ಇತ್ತ ತಿರುಗಿಸಬಲ್ಲರು. ಅಗ್ನಾಶಿನಿ ನದಿ ಪಾತ್ರದಲ್ಲಿರುವ ಈ ಕೋಟೆ ಸುಮಾರು 11.5 ಎಕರೆ ಪ್ರದೇಶದಲ್ಲಿ ತನ್ನ ಕುರುವನ್ನು ಹೊಂದಿದೆ. ಇದನ್ನು ಮೊದಲು 1200 ಸುಲ್ತಾನರು ನಿರ್ಮಿಸಿದ್ದರು. ನಂತರ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಡುತ್ತದೆ. ಕರಿಬೆಣಸು ಬೆಳೆಯುವ ಮೂಲಕ ಪ್ರಖ್ಯಾತಳಾಗಿದ್ದ ರಾಣಿ ಗೇರು ಸೊಪ್ಪೆಯ ಚನ್ನ ಭೈರವ ದೇವಿ ಈ ಕೋಟೆಯನ್ನು ಆಳಿದ್ದಳು ಎಂದು ಇತಿಹಾಸದಲ್ಲಿ ಬರೆಯಲಾಗಿದೆ. ಈ ಅದ್ಭುತವಾದಂತಹ ಮಿರ್ಜಾನ್ ಕೋಟೆ 1608 to 1640 ಅವಧಿಯಲ್ಲಿ ನವೀಕರಣಿಸಲ್ಪಟ್ಟಿತ್ತು. ವಿಜಯಪುರ ಆದಿಲ್ ಶಾಹಿಗಳ ಕೈ ಸೇರುತ್ತದೆ. ನಂತರ ಇದು ಮರಾಠರ ಕೈವಶವಾಗುತ್ತದೆ. ತದನಂತರದ ದಿನಗಳಲ್ಲಿ ಇದು ಹೈದರಾಲಿ, ಟಿಪ್ಪು ಸುಲ್ತಾನ್ ಆಳ್ವಿಕೆಗೂ ಒಳಪಟ್ಟಿತ್ತು ಎಂದು ನಂಬಲಾಗಿದೆ. ನಂತರ ಬ್ರಿಟಿಷರು ಇದನ್ನು ವಶಪಡಿಸಿಕೊಂಡು ತಮ್ಮ ಉಗ್ರಾಣವನ್ನಾಗಿ ಕೂಡ ಮಾಡಿದ್ದರು ಎಂದು ಇತಿಹಾಸ ಸಾರುತ್ತದೆ. ಈ ಕೋಟೆಯ ಸುತ್ತಲೂ ದಟ್ಟವಾದ ಅರಣ್ಯವಿದ್ದು ಸಮುದ್ರ ಕಿನಾರೆಗೆ ಹತ್ತಿರವಾಗಿದೆ. ಅಷ್ಟೇ ಅಲ್ಲ, ವೈರಿ ಪಡೆ ದಾಳಿ ಮಾಡಿದಾದರೂ ಕೂಡ ಇಲ್ಲಿರುವ ಆಳವಾದ ಕಂದಕಗಳು, ರಹಸ್ಯದಾರಿಗಳು, ಕಾಲುವೆಗಳು, ಗುಪ್ತ ಸುರಂಗಗಳು ಸಹಜವಾಗಿ ಯುದ್ಧ ತಾಂತ್ರಿಕತೆಯ ಮೂಲಕ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯ ಎಂಬುದಕ್ಕೆ ಇಲ್ಲಿನ ಬುರ್ಜುಗಳು, ಬಾವಿಗಳು, ದರ್ಬಾರ್ ಹಾಲ್ ಕೂಡ ಇದೊಂದು ಅದ್ಭುತ ಕೋಟೆ ಎಂದು ಸಾರುತ್ತದೆ. ಈ ಕೋಟೆಯ ಬುರ್ಜುಗಳ ಮೇಲೆ ನಿಂತು ನೋಡಿದರೆ ಸುತ್ತಲಿನ ಹಲವಾರು ಮೈಲಿಗಳಿಂದ ಯಾರೇ ಬರುತ್ತಿದ್ದರೂ ಸುಲಭವಾಗಿ ಗುರುತಿಸಲು ಅನುಕೂಲವಾಗುವಂತೆ ನಿರ್ಮಾಣ ಮಾಡಿದ್ದರು. ಇದೇ ಈ ಕೋಟೆಯ ಅತ್ಯಂತ ಕುತೂಹಲಕಾರಿ ವಿಷಯವಾಗಿದೆ. ಕೋಟೆ ಆಗಮಿಸುತ್ತಿದ್ದಂತೆ ವಿಶಾಲವಾದ ಬುರ್ಜುಗಳು, ಇಕ್ಕಟ್ಟಾದಂತೆ ಕಂಡುಬರುವ ಮೆಟ್ಟಿಲುಗಳನ್ನು ಹೊಂದಿದ ಪ್ರದೇಶ ನಿಮಗೆ ದ್ವಾರದಲ್ಲಿ ಕಾಣುತ್ತದೆ. ಸೈನಿಕರ ಪರೆಗೆಂದೇ ವಿಶಿಷ್ಟ ವಿನ್ಯಾಸ ಹೊಂದಿರುವ ಚಿಕ್ಕ ಪುಟ್ಟ ಗೋಹೆಗಳಂತೆ ಕಂಡುಬರುವ ಕೋಣೆಗಳು, ತಮ್ಮ ಬಂದೂಕಿನ ನಳಿಕೆಯನ್ನು ತೂರು ಬಿಡುವಂತೆ ನಿರ್ಮಿಸಲಾದಂತಹ ಪುಟ್ಟ ಪುಟ್ಟ ರಂಧ್ರಗಳು, ತುಪಾಕಿ ಇಡಲು ಅನುಕೂಲ ಹೊಂದಿದ ಬುರ್ಜುಗಳು ಕೋಟೆಯ ಎಲ್ಲ ಬದಿಗೂ ನಿಮಗೆ ಕಾಣುತ್ತವೆ. ಈ ಕೋಟೆಯ ಮೆಟ್ಟಿಲು ನಿರ್ಮಾಣ ಕೂಡ ಅತ್ಯಂತ ವಿಶೇಷವಾಗಿದೆ. ಮೆಟ್ಟಿಲುಗಳ ಮೂಲಕ ಬುರ್ಜುಗಳನ್ನು ಹತ್ತಿದರೆ ಎಲ್ಲ ದಿಕ್ಕಿನಲ್ಲಿನ ಹಸಿರಿನ ಪ್ರಕೃತಿ ಇಂದಿನ ದಿನದಲ್ಲಿ ಕಂಡು ಬಂದರೆ ಅಂದಿನ ಕಾಲಕ್ಕೆ ವೈರಿ ಪಡೆಗಳ ಆಗಮವನ್ನು ಗುರುತಿಸಲು ಸುಲಭವಾಗುತ್ತಿತ್ತೆಂದು ಇದನ್ನು ಕಟ್ಟಲಾಗಿತ್ತು. ಇಲ್ಲಿ ದೊರೆತಿರುವ ಚಿನ್ನದ ನಾಣ್ಯ, ಸುಮಾರು 50 ಕಬ್ಬಿಣದ ಗುಂಡುಗಳು, ರಾಜವಂಶದ ಸರ್ವಕಾಲೀನ ನಾಣ್ಯಗಳು, ಭೂಕುಡಿಕೆಗಳು ಇನ್ನಿತರ ವಸ್ತುಗಳನ್ನು ಕಂಡಾಗ ಇದೊಂದು ಯುದ್ಧ ಸುಜ್ಜಿತ ಪ್ರದೇಶವಾಗಿತ್ತು ಎಂದು ಊಹಿಸಬಹುದು. ಚಿನ್ನದ ನಾಣ್ಯಗಳ ಮೂಲಕ ವ್ಯಾಪಾರದ ಸಮೃದ್ಧತೆಯನ್ನು ಇದು ಕಂಡಿತ್ತು. ಆಳವಾದ ಕಂದಕದಲ್ಲಿ ನೀರನ್ನು ಹರಿಸುವ ಮೂಲಕ ವಿಷ ಜಂತುಗಳನ್ನು ಅದರೊಳಗೆ ಬಿಟ್ಟು ವೈರಿಗಳನ್ನು ಸುಲಭವಾಗಿ ಕೊಲ್ಲಲು ಅನುಕೂಲವಾಗುತ್ತಿದ್ದೆಂದು ಇಲ್ಲಿನ ಕಂದಕಗಳು ಸೂಚಿಸುತ್ತವೆ.
ಅಲ್ಲಲ್ಲಿ ಬಾವಿಗಳು ಕೂಡ ಇವೆ. ಗುಪ್ತ ದ್ವಾರಗಳು ನೆಲಮಹಡಿ ಹೊಂದಿದ್ದು ಅಲ್ಲಿ ಒಳಗೆ ಹೋಗಲು ಮೆಟ್ಟಿಲುಗಳನ್ನು ಕೂಡ ನಿರ್ಮಿಸಲಾಗಿದೆ. ಕೋಟೆಯ ಇಡೀ ರಚನೆಯಲ್ಲಿ ಅಲ್ಲಲ್ಲಿ ಕಂಡುಬರುವ ಬಾವಿಗಳು ಕೂಡ ಮಹತ್ವವಾಗಿವೆ. ಮುಖ್ಯ ದ್ವಾರವನ್ನು ಹೊರತುಪಡಿಸಿ ಇನ್ನೂ 3 ಮುಖ್ಯ ದ್ವಾರಗಳಿವೆ. ಒಟ್ಟು 12 ಬುರ್ಜುಗಳು, ಬಾವಿಗಳು, ದರ್ಬಾರ್ ಹಾರುಗಳ ಕುರುಗಳು ಇಂದಿಗೂ ನೀವು ಇಲ್ಲಿ ಕಾಣಬಹುದು. ಪಳವಳಿಕೆಯಂತೆ ಉಳಿದು ಬಂದಿರುವ ಈ ಕೋಟೆ ಪುರಾತತ್ವ ಇಲಾಖೆ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಲ್ಯಾಟರೈಟ್ ಕಲ್ಲುಗಳಿಂದ ನಿರ್ಮಿಸಿದ ಈ ಕೋಟೆ ಮಳೆಗಾಲದಲ್ಲಿ ಹಸಿರಿನಿಂದ ಕೂಡಿದ್ದರೆ ಬಿರು ಬೇಸಿಗೆಯಲ್ಲಿ ತನ್ನ ಕಪ್ಪು ವರ್ಣದಿಂದ ಒಳಗಿನ ಕೆಂಪು ಮಿಶ್ರಿತ ಮಣ್ಣಿನ ಮೂಲಕ ಕಂಡುಬರುತ್ತದೆ. ಪ್ರವಾಸಿಗರು ಇಲ್ಲಿ ತಮ್ಮ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲೇ ಹೆಚ್ಚು ಕಾಲ ಕಳೆಯುವುದನ್ನು ನೀವು ಕಾಣಬಹುದು. ಇತಿಹಾಸದ ಕುರುಹನ್ನು ನೆನಪು ಮಾಡುತ್ತಾ ಈ ಗತವೈಭವದ ಕೋಟೆಯನ್ನು ನೀವು ಸವಿಯಬಹುದು. ಪುರಾತತ್ವ ಇಲಾಖೆ ಮ್ಯೂಸಿಯಂ ನಿರ್ಮಿಸಿದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಕಾಣಬಹುದು. ಅಂದ ಹಾಗೆ ಈ ಕೋಟೆ ವರ್ಷದ ಯಾವ ಸಮಯದಲ್ಲೂ ನೀವು ಭೇಟಿ ಕೊಡಬಹುದು. ಮಳೆಗಾಲದಲ್ಲಿ ಬಂದರೆ ಹಸಿರಿನ ನಿಸರ್ಗವನ್ನು ಕೂಡ ನೀವು ಇಲ್ಲಿ ಸವಿಯಬಹುದು. ಮಿರ್ಜಾನ್ ಕೋಟೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 469 ಕಿಲೋಮೀಟರ್ ದೂರದಲ್ಲಿದ್ದರೆ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 157 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಶಿವಮೊಗ್ಗದಿಂದ 191 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವು ರೈಲು ಮೂಲಕ ಈ ಕೋಟೆಗೆ ಭೇಟಿ ಕೊಡುವುದಾದರೆ ಹತ್ತಿರದ ರೈಲ್ವೆ ನಿಲ್ದಾಣ ಅದು ಕುಮಟಾ ಆಗಿದೆ. ಇಲ್ಲಿಂದ ಇದು ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ಹೊನ್ನಾವರದಿಂದ 59 ಕಿಲೋಮೀಟರ್, ಕಾರವಾರ ಮತ್ತು ಮುರುಡೇಶ್ವರದಿಂದ 56 ಕಿಲೋಮೀಟರ್ ಅಂತರದಲ್ಲಿ ಈ ಕೋಟೆ ಇದೆ. ಹತ್ತಿರದ ವಿಮಾನ ನಿಲ್ದಾಣ ಅಂದರೆ ಅದು ಹುಬ್ಬಳ್ಳಿ ಹಾಗೂ ಗೋವಾ ವಿಮಾನ ನಿಲ್ದಾಣಗಳು ಆಗಿವೆ. ಕೋಟೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರುವ ಕಾರಣ ಆಟೋಪಚಾರಕ್ಕೆ ಮುಖ್ಯ ರಸ್ತೆಗೆ ಬರಬೇಕಾಗುತ್ತದೆ. ಕೋಟೆಯ ಬಳಿ ಯಾವುದೇ ಹೋಟೆಲ್ಗಳು ಲಭ್ಯವಿಲ್ಲ. ಹೀಗಾಗಿ ಕೋಟೆಗೆ ಹೋಗುವಾಗ ನೀರು ಹಾಗೂ ತಿನಿಸುಗಳನ್ನು ಒಯ್ಯುವುದು ಸೂಕ್ತ ಎಂದು ನಮ್ಮ ಅನಿಸಿಕೆ. ಸ್ನೇಹಿತರೆ, ಒಂದು ವೇಳೆ ನೀವು ಮುರುಡೇಶ್ವರ, ಕುಮಟಾ, ಗೋವಾ, ಕಾರವಾರಕ್ಕೆ ಹೋದರೆ ದಯವಿಟ್ಟು ಮಿರ್ಜಾನ್ ಕೋಟೆಯನ್ನು ಭೇಟಿ ಕೊಡಿ. ಕರ್ನಾಟಕದ ಗತವೈಭವವನ್ನು ನೀವು ಆನಂದಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, ಓಂ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಜ್ಯೋತಿಷ್ಯ ಫಲ. ಒಂದೇ ಕರೆ, ಕ್ಷಣದಲ್ಲೇ ಪರಿಹಾರ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ನೀಡುತ್ತಾರೆ. ಈಗಲೇ ಸಂಪರ್ಕಿಸಿ ಜಗನ್ನಾಥ ಗುರುಗಳು 9888082722 ಕ್ಕೆ.